हम तुम्हारी मदद क्यों करें? मास्टर विलेन का कुंग फू लग जाए तुम टॉफी काजू पिस्ता कुल्फी खत्म पीछे हटो ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂತ ಮೂವಿ ಕುಂಗ್ಫು ಪಾಂಡಾ 4. ಈ ಕಥೆಯ ಶುರುವಿನಲ್ಲಿ ನಮಗೆ ಲೋಹದ ಗಣಿಯ ಸೀನ್ ತೋರಿಸಲಾಗುತ್ತೆ. ಅಲ್ಲಿ ಕೆಲವು ಜನರು ಕೆಲಸ ಮಾಡ್ತಿದ್ದರು. ಅಲ್ಲಿಗೆ ಟೈಲ್ಯಾಂಗ್ ಬಂದ್ ಬಿಡ್ತಾನೆ. ಎಲ್ಲ ಕೆಲಸದವರು ಅವನನ್ನು ನೋಡಿ ಅಲ್ಲಿಂದ ಓಡ್ತಾರೆ. ಟೈಲ್ಯಾಂಗ್ ಗಣಿಯಲ್ಲಿ ಧ್ವಂಸ ವಿಧ್ವಂಸ ಸೃಷ್ಟಿ ಮಾಡ್ತಾನೆ ಮತ್ತು ಎಲ್ಲರಿಗೂ ಹೇಳಲು ಹೇಳ್ತಾನೆ. ಪೂರ್ತಿ ಹಳ್ಳಿಯಲ್ಲಿ ಹೇಳಿ ಟೈಲ್ಯಾಂಗ್ ಜೀವಂತವಿದ್ದಾನೆ, ಮರಳಿ ಬಂದಿದ್ದಾನೆ ಅಂತ. ಅಸಲಿಗೆ ಟೈಲ್ಯಾಂಗ್ ಒಂದು ಲೆಪರೆಡಿ ಆಗಿದ್ದು ಅದನ್ನು ಕುಂಗ್ಫು ಪಾಂಡಾ ಸೋಲಿಸಿತ್ತು. ವಾಸ್ತವವಾಗಿ ಈಗ ಬಂದದ್ದು ಟೈಲ್ಯಾಂಗ್ ಆಗಿರದೆ ದುಷ್ಟ ಜಾದುಗಾರ್ದಿ ಕ್ಯಾಮಿಲಿಯನ್ ಆಗಿದ್ದಳು, ಅಂದರೆ ಒಂದು ಗೋಸುಂಬೆ. ಕ್ಯಾಮಿಲಿಯನ್ ಜನರನ್ನು ಹೆದರಿಸಲು ಅಲ್ಲಿದ್ದ ವಸ್ತುಗಳನ್ನು ಕದಿಯಲು ಟೈಲ್ಯಾಂಗ್ ರೂಪ ಧರಿಸಿದ್ದಳು. ಮುಂದಿನ ಸೀನ್ನಲ್ಲಿ ಶಾಂತಿ ಕಣಿವೆ ವ್ಯಾಲಿ ಆಫ್ ಪೀಸ್ನ ನೋಡ್ತೇವೆ. ಅಲ್ಲಿ ಪೋನ ಇಬ್ಬರು ತಂದೆಯರು ಪಿಂಗ್ ಮತ್ತು ಶ್ಯಾನ್ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಲು ತಯಾರಿ ಮಾಡ್ತಿದ್ದರು. ಬಳಿಕ ಪೋನ ತೋರಿಸಲಾಗುತ್ತೆ. ಪೋ ಬೇರೆ ಯಾರೋ ಅಲ್ಲ, ಡ್ರ್ಯಾಗನ್ ವಾರಿಯರ್. ಪೋ ಒಂದು ಸ್ಟ್ರಿಂಗ್ ರೇ ಜೊತೆ ಹೊಡೆದಾಡುತ್ತಿದ್ದ, ಏಕೆಂದರೆ ಅದು ಹಳ್ಳಿಗರ ಮಕ್ಕಳನ್ನು ತಿಂದಿತ್ತು. ಪೋ ಸ್ಟ್ರಿಂಗ್ ರೇನ ಹಿಡಿದು ಆ ಮಕ್ಕಳನ್ನು ಉಳಿಸ್ತಾನೆ. ಈಗ ಓಡುತ್ತಾ ಓಡುತ್ತಾ ತನ್ನ ಮನೆ ಹತ್ತ ಹೋಗ್ತಾನೆ. ತನ್ನ ತಂದೆಗನ್ನು ರೆಸ್ಟೋರೆಂಟ್ ನ ಇನಾಗ್ರೇಷನ್ ಅಲ್ಲಿ ಸಹಾಯ ಮಾಡಲು ಬಯಸಿದ್ದ. ಶಾಂತಿ ಕಣಿವೆಯಲ್ಲಿ ಪೋ ಫೇಮಸ್ ಆಗಿದ್ದ. ಪೋನ ಈಗ ಕೆಲವು ಮಕ್ಕಳು ತಡೀತಾರೆ ಮತ್ತು ಅವನ ಆಟೋಗ್ರಾಫ್ ಕೇಳ್ತಾರೆ. ಪೋ ಎಲ್ಲರಿಗೂ ಆಟೋಗ್ರಾಫ್ ಕೊಡ್ತಾನೆ. ಹಾಗಲ್ಲಿಗೆ ಅವನ ಮಾಸ್ಟರ್ ಶೀಪು ಬರ್ತಾರೆ. ಹೋಗಿ ಅವರು ಹೇಳ್ತಾರೆ, ನಾನು ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕು. ಆದರೆ ಪೋ ಅವರ ಮಾತು ಕೇಳದೆ ತನ್ನ ರೆಸ್ಟೋರೆಂಟ್ ಇನಾಗ್ರೇಷನ್ ಮಾಡಲು ಹೋಗ್ತಾನೆ. ಪೋ ಎಲ್ಲ ಮಕ್ಕಳೊಂದಿಗೆ ಫೋಟೋಸ್ ತಯಾರು ಮಾಡಿಸ್ತಾನೆ. ಒಂದು ಮಗ ಅವನನ್ನು ಕೇಳುತ್ತೆ, ಏನು ಪ್ಯೂರಿಯಸ್ 5 ಕೂಡ ಇಲ್ಲಿಗೆ ಬರ್ತಾರಾ? ಓ ಮಕ್ಕಳಿಗೆ ಹೇಳ್ತಾನೆ, ಪ್ಯೂರಿಯಸ್ 5 ಈಗ ತಮ್ಮ ಮಿಷನ್ ಮೇಲೆ ಹೋಗಿದ್ದಾರೆ, ಅವರೀಗ ಇಲ್ಲಿಗೆ ಬರಲ್ಲ. ಮಾಸ್ಟರ್ ಶಿಪ್ ಪೋನ ಕರೀತಾರೆ. ಅವರು ಪೋ ಹತ್ತಿರ ಅರ್ಜೆಂಟ್ ಆಗಿ ಮಾತಾಡಲು ಬಯಸಿದ್ದರು. ಮಾಸ್ಟರ್ ಶಿಪ್ ಮತ್ತೆ ಪುನಃ ಹೇಳ್ತಾರೆ, ಡ್ರ್ಯಾಗನ್ ವಾರಿಯರ್ ಆಯ್ಕೆ ಮಾಡಿದ ನಂತರ ನೀನು ಕುಂಗ್ಫುನ ಎಲ್ಲಕ್ಕಿಂತ ಎತ್ತರವಾದ ಸ್ಥಾನಕ್ಕೆ ಹೋಗಿಬಿಡುತ್ತೆ. ಮಾಸ್ಟರ್ ಹೋಗುವ ತರ ಶಾಂತಿ ಕಣಿವೆ ಸ್ಪಿರಿಚುವಲ್ ಮಾಸ್ಟರ್ ಆಗುತ್ತೆ. ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಆಧ್ಯಾತ್ಮಿಕ ಗುರು. ಆದರೆ ಪೋ ಸ್ಪಿರಿಚುವಲ್ ಮಾಸ್ಟರ್ ಆಗಲು ಬಯಸಲ್ಲ. ಅವನು ಹೇಳುತ್ತಾನೆ, ನಾನು ಡ್ರ್ಯಾಗನ್ ವಾರಿಯರ್ ಆಗೇ ಇರುತ್ತೇನೆ. ಶೀಪ್ ಹೇಳುತ್ತಾರೆ, ಮಾಸ್ಟರ್ ಹೋಗು, ನಿನಗೆ ಯೋಚನೆ ಮಾಡಿ ದಂಡವನ್ನು ಕೊಟ್ಟಿದ್ದರು, ಯಾಕೆಂದರೆ ನೀನು ಕೂಡ ಅವರಂತೆ ಸ್ಪಿರಿಚುವಲ್ ಮಾಸ್ಟರ್ ಆಗಲು. ಮಾಸ್ಟರ್ ಹೋಗು, ನಿನ್ನನ್ನು ಯಾವ ಕೆಲಸಕ್ಕೆ ಆಯ್ಕೆ ಮಾಡಿದ್ದರೋ ಅದೇ ಕೆಲಸವನ್ನು ನೀನು ಮಾಡಬೇಕಾಗುತ್ತೆ. ನಾಳೆ ನೀನು ಹೊಸ ಯೋಧರ ಸಂದರ್ಶನ ತಗೊಳ್ಬೇಕು. ಮರುದಿನ ಡ್ರ್ಯಾಗನ್ ವಾರಿಯರ್ ಇಂಟರ್ವ್ಯೂಗಾಗಿ ಅಲ್ಲಿಗೆ 5 ಜನ ಯೋಧರು ಬಂದಿದ್ದರು. ಅವರೆಲ್ಲರೂ ಮಾಸ್ಟರ್ ಶಿಪ್ ಮತ್ತು ಪೋಗೆ ತಮ್ಮ ಮಾರ್ಷಲ್ ಆರ್ಟ್ಸ್ ನಮೂನೆಯನ್ನು ತೋರಿಸ್ತಾರೆ. ಆದರೆ ಪೋ ಅವರಲ್ಲಿ ಯಾರನ್ನು ತನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡುವುದಿಲ್ಲ ಮತ್ತು ಎಲ್ಲರಲ್ಲಿ ಹೇಳುತ್ತಾನೆ, ಸತ್ಯಕ್ಕೆ ನಾನೇ ಡ್ರ್ಯಾಗನ್ ವಾರಿಯರ್. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಓ ಮತ್ತು ಶಿಪ್ ಅವರನ್ನು ತೋರಿಸಲಾಗುತ್ತೆ. ಓ ಮಾಸ್ಟರ್ ಶಿಪ್ ಜೊತೆ ಪೀಚ್ ಮರದ ಹತ್ತಿರ ಬಂದಿದ್ದ. ಮಾಸ್ಟರ್ ಶಿಪ್ ಅವನಿಗೆ ಸಮಜಾಯಿಸ್ತಾರೆ, ಒಂದಲ್ಲ ಒಂದು ದಿನ ಪೋ ಮುಂದಿನ ವಾರಸ್ದಾರನನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ. ನಂತರ ಅವರು ಪೋಗೆ ಧ್ಯಾನ ಮಾಡಲು ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಪೋ ಧ್ಯಾನ ಮಾಡಲು ಪ್ರಯತ್ನ ಮಾಡಿದಾಗ ಅವನಿಗೆ ತಿನ್ನುವ ತಿಂಡಿಗಳ ನೆನಪು ಬರತೊಡಗುತ್ತೆ. ಹೀಗಾಗಿ ಧ್ಯಾನ ಮಾಡಲು ಪೋನಿಗೆ ಸಾಧ್ಯವಾಗಲ್ಲ. ಅಲ್ಲಿ ಪೋಗೆ ಮ್ಯೂಸಿಯಂನ ಚಾವಣಿ ಮೇಲೆ ಯಾರು ತಿರುಗಾಡುತ್ತಿರೋದು ಕಾಣಿಸುತ್ತೆ. ಪೋ ಆ ಕಳ್ಳನ ಹಿಡಿಯಲು ಮ್ಯೂಸಿಯಂ ಒಳಗೆ ಹೋಗ್ತಾನೆ. ಆಗ ಕಳ್ಳ ಪೋ ಮೇಲೆ ಚಾಕು ಬಿಸಾಡಿದಾಗ ಪೋ ಅದರಿಂದ ಬಚಾವಾಗ್ತಾನೆ. ಅಸಲಿಗೆ ಆ ಕಳ್ಳ ಒಂದು ಪಾಕ್ಸ್ ಆಗಿತ್ತು, ಅದೊಂದು ಹೆಣ್ಣು ನರಿ, ಅದರ ಹೆಸರು ಜೆನ್ ಆಗಿತ್ತು. ಈಗ ಇಬ್ಬರ ನಡುವೆ ಫೈಟ್ ಶುರುವಾಗುತ್ತೆ. ಜೆನ್ ಪೋನಿಂದ ಅವನ ದಂಡ ತಗೊಳ್ತಾಳೆ, ಯಾಕೆಂದರೆ ಅವಳು ಮ್ಯಾಜಿಕ್ ದಂಡಕ್ಕಾಗಿ ಇಲ್ಲಿಗೆ ಬಂದಿದ್ದಳು. ಅವಳು ಇಲ್ಲಿಂದ ಹೋಗಲು ಆರಂಭಿಸ್ತಾಳೆ. ಪೋ ಅವಳನ್ನು ಹಿಡಿದು ಸೈಲೆಂಟ್ ಹಿಲ್ನ ಜೈಲಿಗೆ ಕಳಿಸಲು ಪಂಜರದಲ್ಲಿ ಹಾಕ್ತಾನೆ. ಈಗ ಅಲ್ಲಿಗೆ ಲೋಹದ ಗಣಿಯ ಕೆಲಸಗಾರರು ಬಂದು ಪೋ ಹತ್ತಿರ ಹೇಳ್ತಾರೆ, ಡ್ರ್ಯಾಗನ್ ವಾರಿಯರ್, ಡ್ರ್ಯಾಗನ್ ವಾರಿಯರ್, ಟೈಲ್ಯಾಂಗ್ ವಾಪಸ್ ಬಂದಿದ್ದಾನೆ. ಓ ಇದರಿಂದ ಚಿಂತೆಗೊಳ್ಳುತ್ತಾನೆ. ಜೆನ್ ಪಂಜರದೊಳಗಿಂದ ಹೇಳ್ತಾಳೆ, ಪ್ರತಿಯೊಂದು ಹೆಜ್ಜೆ ಹಿಂದೆ ಏನಾದರೂ ಗುರುತು ಬಿಡುತ್ತೆ, ಅದು ಎಷ್ಟೇ ದೊಡ್ಡದಾಗಿದ್ರು ಕೂಡ ಅಷ್ಟೇ. ಹೋಗಿ ಅವಳ ಮಾತು ಸರಿಯಾಗಿ ಅರ್ಥವಾಗಲ್ಲ. ಇದರ ನಂತರ ಪೋ ಲೋಹದ ಗಣಿ ತಲಾಶೆ ಮಾಡಲು ಹೋಗ್ತಾನೆ. ಅಲ್ಲಿ ಪೋಗೆ ಟೈಲಾಂಗ್ ಹೆಜ್ಜೆ ಗುರುತುಗಳು ಕಾಣಿಸುತ್ತವೆ, ಮಾತ್ರ ಹೆಜ್ಜೆ ಗುರುತುಗಳು ಮುಂದೆ ಸಾಗುತ್ತಾ ಸಣ್ಣದಾಗಿದ್ದವು. ಈಗ ಪೋಗೆ ಜೆನ್ ಹೇಳಿದ ಮಾತು ನೆನಪಾಗುತ್ತೆ. ಹೋಗಿ ಅರಿವಾಗುತ್ತೆ ಇದರ ಬಗ್ಗೆ ಖಂಡಿತ ಜೆನ್ಗೆ ಏನಾದರೂ ಗೊತ್ತಿದೆ ಅಂತ. ಹೀಗಾಗಿ ಪೋ ಜೈಲಿನಲ್ಲಿದ್ದ ಜೆನ್ ಹತ್ತಿರ ಹೋಗಿ ಆ ಹೆಜ್ಜೆ ಗುರುತುಗಳ ಬಗ್ಗೆ ಕೇಳ್ತಾನೆ. ಜೆನ್ ಅವನಿಗೆ ಹೇಳ್ತಾಳೆ, ಅದು ಟೈಲಾಂಗ್ ಆಗಿರದೆ ಕ್ಯಾಮಿಲಿಯನ್ ಹೆಸರಿನ ಜಾದುಗಾರ್ತಿ, ಯಾರ ರೂಪ ಬೇಕಾದರೂ ಧರಿಸಬಹುದು. ಪೋ ಕೇಳುತ್ತಾನೆ, ಕ್ಯಾಮಿಲಿಯನ್ ನಂಗೆ ಎಲ್ಲಿ ಸಿಗ್ತಾಳೆ? ಜೆನ್ ಅವನ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡುವುದಿಲ್ಲ.
ಅಪ್ಪು ಹೇಳ್ತಾನೆ, ಒಂದ್ ವೇಳೆ ನೀನು ಅವಳು ಎಲ್ಲಿ ಇರ್ತಾಳೆ ಅನ್ನೋದು ನಂಗೆ ಹೇಳಿದ್ರೆ ನಾನು ನಿನ್ನ ಶಿಕ್ಷೆ ಕಮ್ಮಿ ಮಾಡಿಸ್ತೇನೆ. ಜೆನ್ ಪೋ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ಇಲ್ಲಿಗೀಗ ಮಾಸ್ಟರ್ ಶಿಪ್ ಬರುತ್ತಾರೆ ಮತ್ತು ಪೋಗೆ ಹೇಳುತ್ತಾರೆ, ಕ್ಯಾಮಿಲನ್ನ ಹುಡುಕುವ ಕೆಲಸ ನಿನ್ನದಲ್ಲ. ಪೋ ಹೇಳ್ತಾನೆ, ಪ್ಯೂರಿಯಸ್ ಫೈವ್ ಇಲ್ಲಿಲ್ಲ, ಹೀಗಾಗಿ ಇದು ನನ್ನ ಡ್ಯೂಟಿ, ನಾನು ಆ ಕ್ಯಾಮಿಲನ್ನ ಹುಡುಕಿ ಅವಳಿಗೆ ಶಿಕ್ಷೆ ಕೊಡೋದು. ಬಳಿಕ ಅವನು ಮಾಸ್ಟರ್ ಶಿಪ್ ಮಾತು ಕೇಳದೆ ಜೆನ್ ಜೊತೆ ಕ್ಯಾಮಿಲನ್ನ ಹುಡುಕಲು ಹೊರಡ್ತಾನೆ. ಪೂರ್ತಿ ಹಳ್ಳಿಗೆ ಮಾತಾಡತೊಡಗಿತ್ತು ಪೋ ಜಾದು ಕ್ಯಾಮಿಲನ್ನೊಂದಿಗೆ ಹೋರಾಡಲು ಹೋಗ್ತಿದ್ದಾನಂತ. ಇದೆಲ್ಲ ಕೇಳಿ ಪೋನ ತಂದೆ ಮಿಸ್ಟರ್ ಪಿಂಗ್ ತುಂಬಾನೇ ಹೆದರಿ ಬಿಡ್ತಾರೆ. ಪೋನ ಮತ್ತೊಬ್ಬ ತಂದೆ ಶಾನ್ ಅವರಿಗೆ ಸಮಜಾಯಿಸ್ತಾರೆ, ಪೋ ಒಬ್ಬ ಡ್ರ್ಯಾಗನ್ ಯೋಧ, ಅವನಿಗೆ ಏನೂ ಆಗಲ್ಲ. ಇದರ ಬಳಿಕ ಜುನಿಪರ್ ಸಿಟಿ ಸೀನ್ ನೋಡ್ತೇವೆ. ಅಲ್ಲಿ ಕೆಲವು ಕೆಟ್ಟ ಜನರು ಕುಳಿತು ಮಾತಾಡುತ್ತಿದ್ದರು. ಅವರೆಲ್ಲರೂ ಕ್ಯಾಮಿಲಿಯನ್ ಕುರಿತು ಕೆಟ್ಟದಾಗಿ ಮಾತಾಡುತ್ತಿದ್ದರು. ಆಗ ಅವರಲ್ಲಿ ಒಬ್ಬ ಹೇಳ್ತಾನೆ, ನಾವೆಲ್ಲ ಒಟ್ಟು ಸೇರಿ ಅವಳನ್ನು ಸೋಲಿಸಬಹುದು. ಮತ್ತೊಬ್ಬ ಹೇಳ್ತಾನೆ, ಏನು ಅವಳು ರೂಪ ತುಂಬಾನೇ ಬದಲಿಸ್ತಾಳೆ, ಯಾರಿಗೆ ಗೊತ್ತು ಅವಳು ನಮ್ಮಲ್ಲಿ ಒಬ್ಬ ಆಗಿರಬಹುದು. ಕ್ಯಾಮಿಲಿಯನ್ ಈಗ ತನ್ನ ಅಸಲಿ ರೂಪಕ್ಕೆ ಬರ್ತಾಳೆ. ಎಲ್ಲರೂ ಅವಳನ್ನು ನೋಡಿ ಹೆದರಿ ಬಿಡ್ತಾರೆ. ಕ್ಯಾಮಿಲಿಯನ್ ಎಲ್ಲರಿಗೂ ಹೇಳ್ತಾಳೆ, 2 ದಿನ ನಂತರ ಚಂದ್ರಗ್ರಹಣವಿದೆ, ನನಗೆ ಹೆಚ್ಚಿನ ತಯಾರಿ ಮಾಡಬೇಕಾಗಿದೆ, ಇದಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ನನಗಿದೆ, ಹೀಗಾಗಿ ನಾನು ಟ್ಯಾಕ್ಸ್ ನ ಹೆಚ್ಚಿಸಿ 60% ಮಾಡ್ತಿದ್ದೇನೆ. ಬೇರೆ ಫ್ಯಾಮಿಲಿ ಲೀಡರ್ ಇದಕ್ಕೆ ಅವಳಿಗೆ ನಿರಾಕರಿಸ್ತಾನೆ. ಕ್ಯಾಮಿಲಿಯನ್ ಆನೆಯ ರೂಪ ಧರಿಸಿ ಅವನನ್ನು ಹೆದರಿಸಿ ಮೆಟೀರಿಯಲ್ಗಳಿಂದ ಕೆಳಗೆ ಬೀಳಿಸ್ತಾಳೆ. ಎಲ್ಲರೂ ತುಂಬಾನೇ ಹೆದರಿ ಅಲ್ಲಿಂದ ಹೊರಟು ಬಿಡ್ತಾರೆ. ಅತ್ತ ಪೋನ ಇಬ್ಬರು ಡ್ಯಾಡ್ಸ್ ಒಬ್ಬರಿಂದ ಒಬ್ಬರು ಅವಿತು ಮನೆಯಿಂದ ಹೊರಗೆ ಹೊರಡುತ್ತಿದ್ದರು. ಆತರ ಹೊರಗೆ ಬಂದು ಪರಸ್ಪರ ಸಿಕ್ಕಿ ಬೀಳುತ್ತಾರೆ. ಮಿಸ್ಟರ್ ಪಿಂಗ್ ಮಿಸ್ಟರ್ ಲೀ ಹತ್ತಿರ ಕೇಳುತ್ತಾರೆ, ಇಷ್ಟು ರಾತ್ರಿ ಹೊತ್ತಿಗೆ ನೀವು ಎಲ್ಲಿಗೆ ಹೋಗ್ತಿದ್ದೀರಿ? ಲೀ ಸುಳ್ಳು ಹೇಳ್ತಾರೆ, ನಾನು ಚಂದ್ರಗ್ರಹಣ ನೋಡಲು ಹೋಗ್ತಿದ್ದೆ. ಮಿಸ್ಟರ್ ಪಿಂಗ್ಗೆ ಲೀ ಪೋನ ಹುಡುಕಲು ಹೋಗ್ತಿರೋದು ಅರ್ಥವಾಗುತ್ತೆ. ಅವರು ಹೇಳ್ತಾರೆ, ಪೋ ಬಗ್ಗೆ ನಿಮಗೆ ಎಷ್ಟು ಚಿಂತೆ ಇದೆಯೋ ಅಷ್ಟೇ ಚಿಂತೆ ನನಗಿದೆ. ಅಸಲಿಗೆ ಅವರಿಬ್ಬರಿಗೂ ಪೋನ ಚಿಂತೆ ಆಗ್ತಿತ್ತು, ಹೀಗಾಗಿ ಅವರಿಬ್ಬರು ಪೋನ ಹುಡುಕಲು ಹೊರಟು ಬಿಡ್ತಾರೆ. ಮತ್ತೊಂದೆಡೆ ಪೋ ಮತ್ತು ಜೆನ್ ಕಾಡಿನಲ್ಲಿ ಮುಂದೆ ಸಾಗುತ್ತಿದ್ದರು. ರಾತ್ರಿಯ ವೇಳೆ ಅವರಿಗೆ ಒಂದು ನಗರ ಕಾಣಿಸುತ್ತೆ. ಪೋ ಮೊದಲ ಬಾರಿ ಅಷ್ಟು ದೊಡ್ಡ ನಗರವನ್ನು ನೋಡ್ತಿದ್ದ. ಜೆನ್ ಪೋಗೆ ಹೇಳ್ತಾಳೆ, ಆ ನಗರದ ಹೆಸರು ಜುನಿಪಾರ್, ಮತ್ತು ನಾವು ಅಲ್ಲಿಗೆ ಬೋಟ್ ಮೂಲಕ ಹೋಗ್ಬೇಕಾಗುತ್ತೆ. ಇದರ ಬಳಿಕ ಇಬ್ಬರು ಒಂದು ಮೊಲದ ರೆಸ್ಟೋರೆಂಟ್ ರಾಬಿಟ್ ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಅಲ್ಲಿಯ ಮ್ಯಾನೇಜರ್ ಒಬ್ಬಳು ಹಂದಿ ಮನುಷ್ಯಳಾಗಿದ್ದಳು, ರೆಸ್ಟೋರೆಂಟ್ ನ ಎಲ್ಲ ಕೆಲಸಗಳನ್ನು ರಾಬಿಟ್ ಗಳಿಂದ ಮಾಡಿಸುತ್ತಿದ್ದಳು. ಪೋ ಜೆನ್ ಗೆ ಹೇಳುತ್ತಾನೆ, ನೀನು ತಿನ್ನಲು ವ್ಯವಸ್ಥೆ ಮಾಡು, ನಾನು ಬೋಟ್ ವ್ಯವಸ್ಥೆ ಮಾಡ್ತೇನೆ. ಪೋ ಈಗ ಒಂದು ರಾಬಿಟ್ ಹತ್ತಿರ ಹೋಗಿ ಕೇಳುತ್ತಾನೆ, ಏನು ನಮಗೆ ಜುನಿಪರ್ ಸಿಟಿಗೆ ಹೋಗಲು ಇಲ್ಲಿ ಬೋಟ್ ಸಿಗುತ್ತಾ? ರಾಬಿಟ್ ಅವನನ್ನು ಒಂದು ಪೆಲಿಕನ್ ಬಳಿಗೆ ಕಳಿಸುತ್ತೆ, ಅದು ಬೋಟ್ ನ ಕ್ಯಾಪ್ಟನ್ ಆಗಿತ್ತು. ಪೋ ಹತ್ತಿರ ಡಬಲ್ ಹಣ ಕೇಳುತ್ತೆ ಮತ್ತು ಅವರನ್ನು ಕರ್ಕೊಂಡು ಹೋಗಲು ಒಪ್ಪುತ್ತೆ. ಆತ ಜೆನ್ ಉಲ್ಸುಗಳೊಂದಿಗೆ ಜೂಜು ಆಡುತ್ತಿದ್ದಳು, ಚೀಟಿಂಗ್ ಮಾಡಿ ಹೆಚ್ಚು ಹಣ ಗೆದ್ದು ಬಿಡ್ತಾಳೆ, ತಿನ್ನಲು ಹೆಚ್ಚಿನ ತಿಂಡಿ ಆರ್ಡರ್ ಮಾಡ್ತಾಳೆ. ತಿಂಡಿ ಪೋತ ಪೋ ಕೂಡ ಅಲ್ಲಿಗೆ ಬಂದು ಅವಳೊಂದಿಗೆ ತಿಂಡಿ ತಿನ್ನಲು ಆರಂಭಿಸ್ತಾನೆ. ನಿಧಾನವಾಗಿ ಜೆನ್ ತಳ್ಳಿ ಬಿಡ್ತಾನೆ, ಇದರಿಂದ ಅವಳ ಬಲದಿಂದ ಜೂಜಿನ ವಸ್ತುಗಳು ಕೆಳಗೆ ಬೀಳುತ್ತವೆ. ಎಲ್ಲರಿಗೂ ಜೆನ್ ಚೀಟಿಂಗ್ ಮಾಡಿದ್ದು ಗೊತ್ತಾಗುತ್ತೆ, ಎಲ್ಲರೂ ಇಬ್ಬರನ್ನು ಹೊಡೆಯಲು ಮುಗಿಬೀಳುತ್ತಾರೆ. ಬೈಟ್ ನಿಂದ ಅವರಿದ್ದ ರೆಸ್ಟೋರೆಂಟ್ ಪೂರ್ತಿ ಅಲುಗಡೆ ತೊಡಗುತ್ತೆ, ಏಕೆಂದರೆ ಅದನ್ನು ಒಂದು ಪರ್ವತದ ಮೇಲೆ ನಿರ್ಮಿಸಲಾಗಿತ್ತು. ಪೋ ಮತ್ತು ಜೆನ್ ಇಬ್ಬರು ಫೈಟ್ ಮಾಡುತ್ತಾ ಅಲ್ಲಿದ್ದವರನ್ನು ಹೊಡೆಯಲು ಶುರು ಮಾಡ್ತಾರೆ. ಆಗ ರೆಸ್ಟೋರೆಂಟ್ ಮ್ಯಾನೇಜರ್ ಕೂಡ ಪೋಗೆ ಡಿಚ್ಚಿ ಹೊಡಿತಾಳೆ, ಇದರಿಂದ ಪೋ ಮತ್ತು ಜೆನ್ ಕೆಳಗಿದ್ದ ಬೋಟ್ ಒಳಗೆ ಬೀಳುತ್ತಾರೆ. ಕ್ಯಾಪ್ಟನ್ ಪೆಲಿಕನ್ ಈಗ ಬೋಟ್ ಅನ್ನು ಜುನಿಪರ್ ಸಿಟಿ ಅತ್ತ ತೆಗೆದುಕೊಂಡು ಹೋಗುತ್ತೆ. ಮತ್ತೊಂದೆಡೆ ಕ್ಯಾಮಿಲಿಯನ್ನ ತೋರಿಸಲಾಗುತ್ತೆ, ಅವಳು ಲೋಹದ ಪಂಜರ ತಯಾರಿಸುತ್ತಿದ್ದಳು. ಮತ್ತೆ ಅವಳಿಗೆ ಹೇಳ್ತಾಳೆ, ಬೇಗನೆ ನಾನು ಪೂರ್ತಿ ಪ್ರಪಂಚವನ್ನು ನನ್ನ ವಶ ಮಾಡಿಕೊಳ್ತೇನೆ. ಇದೆಲ್ಲ ಪೋನಿಗೂ ಕೂಡ ಅವನ ಕನಸಲ್ಲಿ ಕಾಣಿಸುತ್ತೆ. ಜೆನ್ ಪೋನ್ ಎಚ್ಚರಿಸ್ತಾಳೆ, ಈಗ ಅವರು ಜುನಿಪರ್ ಸಿಟಿಯನ್ನು ತಲುಪಿದ್ದರು. ನಾವಿಂದ ಅವರು ಕೆಳಗಿಳಿದು ಸಿಟಿ ಒಳಗೆ ಹೋಗ್ತಾರೆ, ಅಲ್ಲಿ ಜನಜಂಗುಳಿ ಇತ್ತು, ಎಲ್ಲರೂ ತುಂಬಾನೇ ಅರ್ಜೆಂಟ್ ನಲ್ಲಿದ್ದರು. ಹೋಗಿ ಅಲ್ಲಿ ತಿನ್ನುವ ಬೇರೆ ಬೇರೆ ಐಟಂಗಳು ಕಾಣಿಸುತ್ತವೆ. ಜೆನ್ ಹೇಳ್ತಾಳೆ, ಮೊದಲು ಈ ಜಾಗ ತುಂಬಾನೇ ಒಳ್ಳೆದಿತ್ತು, ಯಾವಾಗ ಕ್ಯಾಮಿಲಿಯನ್ ಈ ಸಿಟಿ ಮೇಲೆ ದಾಳಿ ಮಾಡಿದಳು ಅಲ್ಲಿಂದ ಎಲ್ಲವನ್ನು ತನ್ನ ವಶ ಮಾಡಿಕೊಂಡಳು, ಮತ್ತು ಈಗ ಎಲ್ಲ ಜನರನ್ನು ಲೂಟಿ ಮಾಡ್ತಿದ್ದಾಳೆ. ಈಗಲ್ಲಿಗೆ ಕೆಲವು ಬುಲ್ ಸೈನಿಕರು ಬಂದು ಜೆನ್ ಹಿಡಿತಾರೆ, ಏಕೆಂದರೆ ಅವಳೊಬ್ಬಳು ವಾಂಟೆಡ್ ಕ್ರಿಮಿನಲ್ ಆಗಿದ್ದಳು. ಅವಳ ಪೋಸ್ಟರ್ಸ್ ಸಿಟಿಯ ಎಲ್ಲ ಕಡೆ ಹಾಕಲಾಗಿತ್ತು. ಪೋ ಜೆನ್ನ ಬಿಡಿಸಲು ಪ್ರಯತ್ನ ಮಾಡಿದಾಗ ಸೈನಿಕರು ಅವನನ್ನೇ ಹಿಡಿದು ಪಂಜರದಲ್ಲಿ ಬಂದ್ ಮಾಡ್ತಾರೆ. ಜೆನ್ ಪಂಜರದ ಬೀಗ ತೆರೆದು ಪೋ ಒಟ್ಟಿಗೆ ಓಡ್ತಾಳೆ, ಆದರೆ ಅವರ ಹಿಂದೆ ಬುಲ್ ಸೈನಿಕರು ಬಂದು ಬಿಡ್ತಾರೆ. ಬುಲ್ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಮತ್ತು ಅವರ ಬೆನ್ನು ಬಿಡುತ್ತಾನೆ ಇರಲಿಲ್ಲ. ಬುಲ್ ಸೈನಿಕರು ಈಗ ಅವರನ್ನು 4 ಕಡೆಯಿಂದ ಸುತ್ತುವರೆದು ಬಿಡ್ತಾರೆ. ಜೆನ್ ಅಲ್ಲಿದ್ದ ಡ್ರಮ್ ಹೊಡೆಯುತ್ತಾಳೆ, ಅದರಿಂದ ಅಲ್ಲಿಯೇ ಒಂದು ಗೇಟ್ ತೆರೆಯುತ್ತೆ, ಇಬ್ಬರು ಅದರೊಳಗೆ ನುಸುಳ್ತಾರೆ. ಅದರ ಮೂಲಕ ಸಾಗುತ್ತಾ ಇಬ್ಬರು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಜುನಿಪರ್ ನಗರದ ಎಲ್ಲ ಗೂಂಡೆಗಳು ಮತ್ತು ಮಾವಲಿಗಳು ಇರುತ್ತಿದ್ದರು. ಮಾವಲಿಗಳು ಅಂದ್ರೆ ಆಕ್ರಮಣಕಾರಿಗಳು ಅನ್ನಬಹುದು. ಈಗ ಇಲ್ಲಿಗೆ ಜೆನ್ನ ಮಾಸ್ಟರ್ ಹ್ಯಾಂಡ್ ಕೂಡ ಬರ್ತಾರೆ, ಆದ್ರೆ ಅವರು ಕೂಡ ಜೆನ್ ಮೇಲೆ ಕೋಪಗೊಂಡಿದ್ದರು, ಯಾಕೆಂದ್ರೆ ಜೆನ್ ಕೂಡ ಅವರನ್ನು ಬಿಟ್ಟು ಹೋಗಿದ್ದಳು. ಅದಕ್ಕಾಗಿ ಎಲ್ಲರೂ ಜೆನ್ನ ಕೊಲ್ಲಲು ಬಯಸಿದ್ದರು. ಎಲ್ಲರೂ ಜೆನ್ನ ಕೊಲ್ಲಲು ಮುಂದೆ ಬರ್ತಾರೆ. ಪೋ ಎಲ್ಲರ ಜೊತೆ ಫೈಟ್ ಮಾಡಲು ತಯಾರಾಗ್ತಾನೆ. ಹೋಗಿ ಆಗ ಮಾಸ್ಟರ್ ಶೀಪ್ ಅವರ ಮಾತು ನೆನಪಾಗುತ್ತೆ. ಮಾಸ್ಟರ್ ಶೀಪ್ ಅವರು ಹೇಳಿದ್ದರು, ಕೇವಲ ಹೊಡೆದಾಟ ಯಾರಿಗೂ ಅರ್ಥ ಮಾಡಿಸಲು ಸರಿಯಾದ ವಿಧಾನ ಅಲ್ಲ ಅನ್ನುವುದು. ಬೇಗನೆ ಪೋ ಎಲ್ಲರನ್ನು ತಡೆದು ಶಾಂತಿಯಿಂದ ಸಮಜಾಯಿಸ್ತಾನೆ, ಒಂದು ವೇಳೆ ನೀವು ಈಗ ಫೈಟ್ ಮಾಡಿದ್ರೆ ಮತ್ತೆ ಪುನಃ ಫೈಟ್ ಮಾಡಬೇಕಾಗುತ್ತೆ ಅಂತ. ಆತರ ಅವರು ಪೋ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಮೊದಲು ಅವರು ಜೆನ್ನ ಬಿಡ್ತಾರೆ, ಏಕೆಂದರೆ ಕೊನೆಗೆ ಜೆನ್ನ ಚೆನ್ನಾಗಿ ಹೊಡೆದು ಹಣ್ಣುಗಾಯಿ ನೀರು ಗಾಯಿ ಮಾಡಲು ಜೆನ್ನಿಗೆ ಹಾನ್ಬಳೆ ಅವರಲ್ಲಿ ಇರಲು ಒಪ್ಪಿಗೆ ಕೇಳುತ್ತಾಳೆ. ಹಾನಿದ್ದಕ್ಕೆ ಒಪ್ತಾರೆ.
ಇನ್ನೊಂದೆಡೆ ಪೋನ ಇಬ್ಬರು ಡ್ಯಾಡ್ಸ್ ಪರ್ವತದ ದಾರಿಯಲ್ಲಿ ಸಾಗುತ್ತಾ ಪರ್ವತದ ರಾಬಿಟ್ ರೆಸ್ಟೋರೆಂಟ್ ಗೆ ಬಂದಿದ್ದರು. ಮಿಸ್ಟರ್ ಪಿಂಗ್ ರೆಸ್ಟೋರೆಂಟ್ ಒಳಗೆ ಹೋಗಿ ಪಿಗ್ ಹತ್ತಿರ ಪೋ ಬಗ್ಗೆ ಕೇಳ್ತಾರೆ ಮತ್ತು ಎಲ್ಲರಿಗೂ ಹೇಳ್ತಾರೆ ಪೋ ಅವರ ಮಗನೆಂದು. ಪೋ ಅಸಲಿಗೆ ಅಲ್ಲಿಯ ರೆಸ್ಟೋರೆಂಟ್ ಗೆ ಬೈಟ್ ನಿಂದ ನಷ್ಟ ಮಾಡಿದ್ದ. ಅಲ್ಲಿ ಎಲ್ಲರೂ ರೆಸ್ಟೋರೆಂಟ್ ನಷ್ಟಕ್ಕಾಗಿ ಪಿಂಗ್ ಹತ್ತಿರ ಹಣ ಕೇಳ್ತಾರೆ. ಪಿಂಗ್ ಹತ್ತಿರ ಹಣವಿರಲ್ಲ, ಅವರು ಮಿಸ್ಟರ್ ಪಿಂಗ್ ನ ಸೂಪ್ ಒಳಗೆ ಹಾಕ್ತಾರೆ ಅನ್ನುವಾಗ ಮಿಸ್ಟರ್ ಲೀ ಒಳಗೆ ಬರ್ತಾರೆ. ಎಲ್ಲರೂ ಒಂದು ಪಾಂಡನ ನೋಡಿ ಹೆದರಿ ಬಿಡ್ತಾರೆ. ಮಿಸ್ಟರ್ ಲೀ ಎಲ್ಲರಿಗೂ ಹೆದರಿಸ್ತಾರೆ ಮತ್ತು ಹೇಳುತ್ತಾರೆ, ನನ್ನ ಮಗ ಕುಂಕು ನನ್ನಿಂದ ಕಲಿತಿದ್ದಾನೆ, ನಾನು ಅವನಿಗಿಂತಲೂ ಹೆಚ್ಚು ಖತರ್ನಾಕ್. ಆಗ ಮಿಸ್ಟರ್ ಲೀ ಅವರ ಭಾರಕ್ಕೆ ಪೂರ್ತಿ ರೆಸ್ಟೋರೆಂಟ್ ಅಲುಗಡೆ ತೊಡಗುತ್ತೆ. ಇದರಿಂದಾಗಿ ಮ್ಯಾನೇಜರ್ ಕೂಡ ಅವರಿಗೆ ಹೇಳ್ತಾಳೆ, ಓ ಇಲ್ಲಿಗೆ ಬಂದಿದ್ದ ಅವನು ಜುನಿಪರ್ ಸಿಟಿ ಅಂತ ಹೊರಟು ಬಿಟ್ಟಿದ್ದಾನಂತ. ಇಬ್ಬರು ಡ್ಯಾಡ್ಸ್ ಈಗ ರೆಸ್ಟೋರೆಂಟ್ ನಿಂದ ಹೊರಗೆ ಬರ್ತಾರೆ. ಮಿಸ್ಟರ್ ಲೀ ಮಿಸ್ ಆಗಿ ರೆಸ್ಟೋರೆಂಟ್ ನ ಗುದ್ದಿ ಬಿಡ್ತಾರೆ, ಇದರಿಂದ ರೆಸ್ಟೋರೆಂಟ್ ಕೆಳಗೆ ಬೀಳುತ್ತೆ. ಇದನ್ನು ನೋಡಿ ಎಲ್ಲ ರಾಬಿಟ್ಸ್ ಖುಷಿಯಾಗುತ್ತವೆ, ಅವುಗಳು ಈ ಪಿಗ್ನ ದಬ್ಬಾಳಿಕೆಯಿಂದ ಸ್ವತಂತ್ರಗೊಂಡಿದ್ದವು. ಇತ್ತ ಜುನಿಪರ್ ಸಿಟಿಯಲ್ಲಿ ಪೋ ಮತ್ತು ಜೆನ್ನ ನೋಡ್ತವೆ. ಪೋ ಜೆನ್ ಗೆ ದಂಡ ಚಲಾಯಿಸುವುದು ಕಲಿಸುತ್ತಿದ್ದ. ಅಲ್ಲಿದ್ದ ಸಣ್ಣ ರಾಬಿಟ್ಸ್ ಮಂಗವೊಂದರ ಬಾಲಕ್ಕೆ ಪಟಾಕಿ ಕಟ್ಟಿ ಬೆಂಕಿ ಹೊತ್ತಿಸ್ತವೆ. ಓ ಎಲ್ಲರಿಗೂ ಸಹಾಯ ಮಾಡುತ್ತಾ ಮಂಗಕ್ಕೆ ಕೂಡ ಸಹಾಯ ಮಾಡ್ತಾನೆ. ಅವನ ಈ ಸ್ವಭಾವ ನೋಡಿ ಜನ್ ಇಂಪ್ರೆಸ್ ಆಗ್ತಾಳೆ. ಆನಲ್ಲೇ ಕೋಟೆ ದಾರಿ ನೋಡಿ ಬಂದು ಇಬ್ಬರಿಗೂ ಹೇಳುತ್ತಾರೆ, ಮೇಲೆ ಕೋಟೆ ತನಕ ಹೋಗುವ ದಾರಿ ಕ್ಲಿಯರ್ ಆಗಿದೆ. ಇಬ್ಬರು ಈಗ ಮೇಲೆ ಕೋಟೆ ಹತ್ತ ಹೋಗ್ತಾರೆ. ಪೋ ಜೆನ್ ಗೆ ಮಾಸ್ಟರ್ ಒಗ್ಗುವೆ ಕೊಟ್ಟ ದಿವ್ಯ ಪೀಚ್ ಮರದ ಬೀಜ ಕೊಡ್ತಾನೆ ಮತ್ತು ಹೇಳ್ತಾನೆ, ಇದರಿಂದ ನಿನ್ಗೆ ನೆನಪು ಇರುತ್ತೆ, ಪ್ರತಿಯೊಂದು ಬೀಜ ಒಂದು ದೊಡ್ಡ ಮರ ಆಗುತ್ತೆ. ಜೆನ್ ಆ ಬೀಜ ತಕೊಂಡು ಬಿಡ್ತಾಳೆ. ಬಳಿಕ ಅವರು ಕೋಟೆ ಸುರಂಗದೊಳಗೆ ನುಸುಳುತ್ತಾರೆ. ಪೋನ ಡ್ಯಾಡ್ಸ್ ಕೂಡ ಅವನನ್ನು ಹುಡುಕುತ್ತಾ ಜುನಿಪರ್ ಸಿಟಿ ಹತ್ತ ಬಂದಿದ್ದರು. ಪೋ ಮತ್ತು ಜೆನ್ ಸುರಂಗದಿಂದ ಕೋಟೆ ಒಳಗೆ ತಲುಪಿದ್ದರು. ಅಲ್ಲಿ ಅವರಿಗೆ ಮಲಗಿದ್ದ ಗಾರ್ಡ್ಸ್ ಕಾಣಿಸ್ತಾರೆ. ಇಬ್ಬರು ಅವರಿಗೆ ಗೊತ್ತಾಗದಂತೆ ಬಚಾವಾಗುತ್ತಾ ಮುಂದೆ ಸಾಗ್ತಾರೆ. ಆಗ ಪೋನ ಮುಗಿಗೆ ಜೆನ್ ಬಲತಾಗಿ ಸೀನು ಬರತೊಡಗುತ್ತೆ. ಜೆನ್ ಪೋ ಸೀನುವುದನ್ನು ತಡೆಯುತ್ತಾಳೆ. ಆದ್ರೆ ಪೋ ಡಮ್ ಅಂತ ಒಂದು ಗ್ಯಾಸ್ ಬಿಡ್ತಾನೆ. ಅಶ್ರವಾಯು ಸದ್ಯಗೆಲ್ಲ ಗಾರ್ಡ್ಸ್ ಎಚ್ಚರಗೊಂಡು ಬಿಡ್ತಾರೆ, ಅವರನ್ನು ಹಿಡಿಯಲು ಹಿಂದೆ ಬರತೊಡಗುತ್ತಾರೆ. ಪೋ ಒಂದು ಸುರಂಗದೊಳಗೆ ಹೋಗಿ ಅದರ ಗೇಟ್ ಬಂದ್ ಮಾಡ್ತಾನೆ. ಅದರಿಂದ ಗಾರ್ಡ್ಸ್ ಅಂತೂ ಹೊರಗೆ ಉಳಿತಾರೆ. ಪೋ ಮತ್ತು ಜೆನ್ ಅವರ ಕೈಗೆ ಸಿಗದೆ ತಪ್ಪಿಸಿಕೊಂಡರೂ ಕೂಡ ಒಳಗಡೆ ಒಂದು ಟ್ರ್ಯಾಪ್ ನಲ್ಲಿ ಬಂದ್ ಆಗ್ತಾರೆ. ಗೇಟ್ ಬಂದ್ ಮಾಡುತ್ತಿದ್ದಂತೆ ಆ ಸುರಂಗದ ಟ್ರ್ಯಾಪ್ ಆಕ್ಟಿವೇಟ್ ಆಗಿತ್ತು ಮತ್ತು ಹಲವಾರು ರಿಂಗ್ಸ್ ಇಬ್ಬರತ್ತ ಒಮ್ಮೆಲೆ ಬರತೊಡಗಿದ್ದವು. ಇಬ್ಬರು ಹಾರುತ್ತ ಅವುಗಳ ಒಳಗಿಂದ ತಪ್ಪಿಸಿಕೊಳ್ತಾರೆ. ಪೋ ಉರುಳುತ್ತ ಮುಂದೆ ಹೋಗ್ತಾನೆ. ಪೋ ಉರುಳುತ್ತ ಮುಂದೆ ಹೋದಾಗ ಅವನ ಮೇಲೆ ಪಂಜರ ಒಂದು ಬೀಳುತ್ತೆ. ಅದರಿಂದ ಹೊರಗೆ ಬರಲು ಪ್ರಯತ್ನ ಮಾಡಿದ್ದರು ಹೋಗಿ ಹೊರಬರಲು ಆಗಲ್ಲ. ಜೆನ್ ಅವನಿಗೆ ಹೇಳ್ತಾಳೆ, ನಾವು ಪಂಜರವನ್ನು ಯಾವುದಾದ್ರೂ ವಸ್ತುವಿನಿಂದ ಎತ್ತಬೇಕು. ಪೋ ಆ ಪಂಜರ ಎತ್ತಲು ತನ್ನ ದಂಡವನ್ನು ಜೆನ್ ಗೆ ಕೊಟ್ಟು ಬಿಡ್ತಾನೆ. ಜೆನ್ ಮಾತ್ರ ಅವನಿಗೆ ಮೋಸ ಮಾಡ್ತಾಳೆ. ವಾಸ್ತವವಾಗಿ ಅವಳು ಕೆಮಿಲಿಯನ್ ಗಾಗಿ ಕೆಲಸ ಮಾಡ್ತಿದ್ದಳು. ಅಲ್ಲಿಗೆ ಕೆಮಿಲಿಯನ್ ಬಂದಾಗ ಜೆನ್ ಅವಳಿಗೆ ಆ ದಂಡ ಕೊಡ್ತಾಳೆ. ಕೆಮಿಲಿಯನ್ ಪೋಗೆ ಹೇಳ್ತಾಳೆ, ಜೆನ್ ಸಣ್ಣವಳಿದ್ದಾಗ ಅವಳಿಗೆ ಕೆಮಿಲಿಯನ್ ಸಪೋರ್ಟ್ ಕೊಟ್ಟಿದ್ದಳು, ಆ ದಿನದಿಂದ ಜೆನ್ ನನಗಾಗಿ ಕೆಲಸ ಮಾಡುತ್ತಿದ್ದಾಳೆ, ಜೆನ್ ಇವತ್ತು ಏನಾಗಿದ್ದಾಳೆ ಅದೆಲ್ಲ ನನ್ನಿಂದ. ಪೋ ಕೆಮಿಲಿಯನ್ ಗೆ ಕೇಳ್ತಾನೆ, ನೀನು ಆ ದಂಡವನ್ನು ಏನು ಮಾಡುತ್ತಿ? ಕೆಮಿಲಿಯನ್ ಅವನಿಗೆ ಹೇಳ್ತಾಳೆ, ನಾನು ಕುಂಕು ಕಲಿಯಲು ಬಯಸಿದ್ದೆ, ಆದ್ರೆ ಯಾರೊಬ್ಬರು ಅದನ್ನು ನನಗೆ ಕಲಿಸಲೇ ಇಲ್ಲ, ಹೀಗಾಗಿ ನಾನು ಜಾದು ಕಲಿತೆ ಮತ್ತು ನಾನಿಗೆ ಈ ದಂಡವನ್ನು ಉಪಯೋಗಿಸಿ ಆತ್ಮಗಳ ಜಗತ್ತಿನ ದ್ವಾರ ತೆರೆಯುತ್ತೇನೆ. ಕುಂಕುನ ಸತ್ತಲ್ಲ ಮಾಸ್ಟರ್ನವರ ಸಾಮರ್ಥ್ಯ ಮತ್ತು ಶಕ್ತಿ ಕಸಿತು ಬಿಡ್ತೇನೆ, ಅದರಿಂದ ನಾನು ಒಬ್ಬಳು ಮಹಾನ್ ಕುಂಕು ಮಾಸ್ಟರ್ ಆಗ್ಬೋದು. ನನ್ನ ಶಕ್ತಿ ಸಾಮರ್ಥ್ಯದಿಂದ ಇಡೀ ಪ್ರಪಂಚವನ್ನು ಆಳುತ್ತೇನೆ. ಅವಳ ಮಾತು ಕೇಳಿಪೋ ಪಂಜರದಿಂದ ಹೊರಬರಲು ಪ್ರಯತ್ನ ಮಾಡ್ತಾನೆ, ಆದರೂ ಅವನಿಗೆ ಸಾಧ್ಯವಾಗಲ್ಲ. ಏಕೆಂದರೆ ಕೆಮಿಲಿಯನ್ ಪಂಜರದ ಮೇಲೆ ಜಾದು ಮಾಡಿದ್ದಳು, ಹಾಗಾಗಿ ಅದು ಒಡೆಯಲು ಸಾಧ್ಯವಿರಲ್ಲ. ಓ ಹೇಳ್ತಾನೆ, ನಾನು ಪಂಜರದಿಂದ ಹೊರಬರಲು ಸಾಧ್ಯವಿಲ್ಲ, ಹೀಗಾಗಿ ನಾನು ಕೆಳಗಿಂದ ಹೋಗ್ತೇನೆ. ಕೂಡಲೇ ನೆಲಕ್ಕೆ ಪಂಚು ಹೊಡೆಯಲು ಶುರು ಮಾಡ್ತಾನೆ, ಅದರಿಂದ ನೆಲ ಒಡೆಯುತ್ತೆ. ಪೋ ಕೆಳಗೆ ಬಿದ್ದಾಗ ಅಲ್ಲಿ ಹೆಚ್ಚಿನ ಗಾರ್ಡ್ಸ್ ಇದ್ದರು. ಓ ಈಗ ಎಲ್ಲರೊಂದಿಗೆ ಪೈಟಿ ಶುರು ಮಾಡ್ತಾನೆ. ಅಧ್ಯಕ್ಷನ ಪೋಗೆ ಹೊರಗೆ ಹೋಗಲು ದಾರಿ ಕಾಣಿಸುತ್ತೆ. ಕೂಡಲೇ ಹೊರಗೆ ಹೋಗಿ ಹೊರಗಿಂದ ಗೇಟ್ ಹಾಕಿ ಬಿಡ್ತಾನೆ. ಹೊರಗಡೆ ಇದ್ದ ಇಬ್ಬರು ಗಾರ್ಡ್ಸ್ ಪೋನ ಹಿಡಿಯಲು ಬರ್ತಾರೆ. ಪೋ ಅವರನ್ನೇ ಹೊಡೆದು ಕೆಳಗೆ ಬೀಳಿಸ್ತಾನೆ. ಪೋಗೆ ಆಗ ಜೆನ್ ಕಾಣಿಸ್ತಾಳೆ, ಅವಳ ಹತ್ತಿರ ದಂಡವಿತ್ತು. ಪೋ ಈಗ ಅವಳ ಹತ್ತಿರ ದಂಡ ಕೇಳುತ್ತಾನೆ. ಅಸಲಿಗಳು ಜೆನ್ ಆಗಿರದೆ ಕೆಮಿಲಿಯನ್ ಆಗಿದ್ದಳು, ಓನ ಕೊಲ್ಲಲು ಜೆನ್ ರೂಪ ಧರಿಸಿ ಬಂದಿದ್ದಳು. ಪೋ ಜೆನ್ ನ ಹಿಂದೆ ನೋಡಿ ದಂಗಾಗಿ ಬಿಡ್ತಾನೆ. ಸಿಕ್ಕ ಚಾನ್ಸ್ ಬಳಸಿ ಕೆಮಿಲಿಯನ್ ಅವನನ್ನು ತಳ್ಳಿ ಕೆಳಗೆ ಬೀಳಿಸ್ತಾಳೆ. ಜೆನ್ ತುಂಬಾನೇ ಕೋಪಗೊಳ್ಳುತ್ತಾಳೆ, ಏಕೆಂದರೆ ಅವಳು ಪೋನ ತನ್ನ ಫ್ರೆಂಡ್ ಅಂತ ಭಾವಿಸತೊಡಗಿದ್ದಳು. ಆದರೆ ಅವಳು ಏನು ಮಾಡಲು ಸಾಧ್ಯವಿರಲಿಲ್ಲ, ಅಸಲಿಗೆ ಪೋಗೆ ಏನು ಆಗಿರಲಿಲ್ಲ. ಪೋ ಜೀವಂತವಿದ್ದ, ಒಂದು ಮರದ ಕೊಂಬೆ ಹಿಡಿದು ಬಚಾವಾಗಿದ್ದ. ಆಗ ಒಂದು ಲಿಜರ್ಡ್ ಗಾರ್ಡ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದೇ ಸಮಯಕ್ಕೆ ಪೋನ ಡ್ಯಾಡ್ ಪಿಂಗ್ ಅಲ್ಲಿಗೆ ಬಂದು ಬಿಡ್ತಾರೆ. ಅವರು ಲಿಜರ್ಡ್ ನ ಕೆಳಗೆ ಬೀಳಿಸಿ ಪೋನ ಜೀವ ಉಳಿಸ್ತಾರೆ. ಪೋನ ಬರಕ್ಕೆ ಆ ಕೊಂಬೆ ಮುರಿದು ಕೆಳಗೆ ಬೀಳ್ತಾನೆ ಅನ್ನುವಾಗ ಅಲ್ಲಿಗೆ ಮಿಸ್ಟರ್ ಲೀ ಬಂದು ಅವನ ಕೈ ಹಿಡಿತಾರೆ. ಅವರೆಲ್ಲ ಅಲ್ಲಿಂದ ಬಚಾವಾಗಿ ಹೊರಟು ಬಿಡ್ತಾರೆ ಮತ್ತು ಒಂದು ಟವರ್ ಮೇಲೆ ಬರುತ್ತಾರೆ. ಮಿಸ್ಟರ್ ಪಿಂಗ್ ಪೋಗಿ ಸಮಜಾಯಿಸ್ತಾರೆ, ಬದಲಾವಣೆ ಜೀವನದ ನಿಯಮ, ಅದು ಅವಶ್ಯ ಕೂಡ, ಹೀಗಾಗಿ ನೀನು ಒಬ್ಬ ಆಧ್ಯಾತ್ಮಿಕ ಗುರು ಆಗಬೇಕು. ಹಾಗೆ ಅಲ್ಲಿ ಕೆಮಿಲಿಯನ್ ಗಾರ್ಡ್ಸ್ ಅವನಿಗೆ ಕಾಣಿಸ್ತಾರೆ. ಅವರು ಹಲವಾರು ಪಂಜರಗಳನ್ನು ಕೋಟೆ ಒಳಗೆ ತಕೊಂಡು ಹೋಗ್ತಿದ್ದರು. ಇನ್ನೊಂದು ಕಡೆ ಕೆಮಿಲಿಯನ್ ಜೆನ್ ಗೆ ಹೇಳುತ್ತಿದ್ದಳು, ನಮಗೆ ನಾವು ಏನಾದ್ರೂ ಪಡೆಯಬೇಕಾದ್ರೆ ಸುತ್ತಮುತ್ತಲ ವಸ್ತು ಉಪಯೋಗಿಸಬೇಕು, ಹಾಗೆ ನಾನು ಪೋನ ಯೂಸ್ ಮಾಡಲು ಕಾರಣ ದಂಡವನ್ನು ಗೆದ್ದು ಅವನನ್ನು ಕೊಲ್ಲಲು. ಜೆನ್ ಗೆ ಅರ್ಥವಾಗುತ್ತೆ, ಕೆಮಿಲಿಯನ್ ತನ್ನನ್ನು ಕೂಡ ಅವಳ ಉದ್ದೇಶ ಮತ್ತು ಗುರಿ ಪೂರ್ತಿ ಮಾಡಲು ಬಳಸಿದ್ದಾಳೆ ಅನ್ನುವುದು. ಈಗ ಕೆಮಿಲಿಯನ್ ಸ್ಪಿರಿಟ್ ವರ್ಲ್ಡ್ ಆತ್ಮಗಳ ಜಗತ್ತಿನ ದ್ವಾರ ತೆರೆಯುತ್ತಾಳೆ. ಆದ್ದರಿಂದ ಮೊದಲು ಟೈಲಾಂಗ್ ಹೊರಗೆ ಬರ್ತಾನೆ. ಟೈಲಾಂಗ್ ಕೆಮಿಲಿಯನ್ ಗೆ ಕೇಳ್ತಾನೆ, ನೀನು ನನ್ನ ಯಾಕೆ ಕರೆದಿದ್ದೆ? ಕೆಮಿಲಿಯನ್ ಹೇಳುತ್ತಾಳೆ, ನಾನು ನಿನ್ನ ಕುಂಕು ಕಲಿಸಲು ಕರೆದಿದ್ದೇನೆ. ಟೈಲಾಂಗ್ ಹೇಳುತ್ತಾನೆ, ನಾನು ನನ್ನ ಕುಂಕು ಯಾರಿಗೂ ಏನನ್ನೂ ಕಲಿಸಲ್ಲ ಮತ್ತು ಅವನು ಅಲ್ಲಿಂದ ಹೋಗತೊಡಗ್ತಾನೆ. ಕೂಡಲೇ ಕೆಮಿಲಿಯನ್ ಸ್ಪಿರಿಟ್
ವರ್ಲ್ಡ್ ನ ಡೋರ್ ಬಂದ್ ಮಾಡ್ತಾಳೆ. ಕೆಮಿಲಿಯನ್ ಗಾರ್ಡ್ಸ್ ಟೈಲಂಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಟೈಲಂಗ್ ಅವರನ್ನು ತನ್ನ ಪವರ್ ನಿಂದ ಸೋಲಿಸ್ತಾನೆ. ಆಗ ಕೆಮಿಲಿಯನ್ ತನ್ನ ನಾಲಗೆಯಿಂದ ಅವನ ಶಕ್ತಿ ಕಸಿದುಕೊಂಡು ಅವನನ್ನು ಒಂದು ಪಂಜರದಲ್ಲಿ ಬಂದ್ ಮಾಡ್ತಾಳೆ. ಇದರ ನಂತರ ಅವಳು ಒಬ್ಬರಂತೊಬ್ಬ ಮಾಸ್ಟರ್ ನ ಗೌರವದ ಶಕ್ತಿ ಕಸಿದುಕೊಳ್ಳಲು ಪ್ರಾರಂಭಿಸ್ತಾಳೆ. ಇದನ್ನ ನೋಡಿ ಜನ್ ತುಂಬಾನೇ ಚಿಂತೆಗೊಂಡು ಅಲ್ಲಿಂದ ಹೊರಗೆ ಬರ್ತಾಳೆ. ಅತ್ತಪ್ಪ ದಂಡ ವಾಪಸ್ ಪಡೆಯಲು ಕೋಟೆಗೆ ಹೋಗ್ತಿದ್ದ. ದಾರಿಯಲ್ಲಿ ಅವನಿಗೆ ಜನ್ ಸಿಕ್ಕಾಗ ಪೋನ ಜೀವಂತ ನೋಡಿ ಅವಳು ಖುಷಿಯಾಗ್ತಾಳೆ. ಪೋ ಅವಳ ಮೇಲೆ ತುಂಬಾನೇ ಸಿಟ್ಟುಕೊಂಡಿದ್ದ, ಹೀಗಾಗಿ ಅವಳ ಹತ್ತಿರ ಮಾತಾಡದೆ ಕೋಟೆಯೊಳಗೆ ಹೋಗಲು ಪ್ರಾರಂಭಿಸ್ತಾನೆ. ಆದ್ರೆ ಜನ್ ಅವನನ್ನು ತಡೆದು ಅವನ ಜೊತೆ ಫೈಟ್ ಮಾಡಲು ಶುರು ಮಾಡ್ತಾಳೆ. ಓ ಅವಳ ಹತ್ತಿರ ಕೇಳ್ತಾನೆ, ನೀನು ನನ್ನ ಯಾಕೆ ತಡೆಯುತ್ತಿದ್ದಿ? ಜನ್ ಹೇಳ್ತಾಳೆ, ನಾನು ನೀನು ಸಾಯೋದು ತಡೆಯುತ್ತಿದ್ದೇನೆ, ಯಾಕೆಂದರೆ ನೀನು ಕೆಮಿಲಿಯನ್ ಜೊತೆ ಗೆಲ್ಲಲು ಸಾಧ್ಯವಿಲ್ಲ. ಓ ಕೇಳುತ್ತಾನೆ, ನಾನು ಸತ್ತರು ಅಥವಾ ಬದುಕಿದ್ದರು ನಿನಗೆ ಅದರಿಂದ ಏನು ನಷ್ಟವಿದೆ? ಜನ್ ಫೋನ್ ಅಪ್ಪಿಕೊಂಡು ಕ್ಷಮೆ ಕೇಳುತ್ತಾ ಹೇಳ್ತಾಳೆ, ನನಗೆ ಈಗ ವಿಶ್ವಾಸವಾಗಿದೆ, ನೀನು ನನ್ನ ಒಬ್ಬ ನಿಜವಾದ ಫ್ರೆಂಡ್. ಓ ಕೂಡ ಅವಳನ್ನು ಕ್ಷಮಿಸ್ತಾನೆ. ಜನ್ ಹೇಳುತ್ತಾಳೆ, ನೀನು ಕೆಮಿಲಿಯನ್ನ ಸೋಲಿಸಲು ಆಗಲ್ಲ. ಓ ಹೇಳುತ್ತಾನೆ, ನಾನು ಪ್ರಯತ್ನ ಮಾಡಲೇಬೇಕಾಗುತ್ತೆ. ಇಷ್ಟು ಹೇಳಿಪೋ ಕೆಮಿಲಿಯನ್ ಜೊತೆ ಹೋರಾಡಲು ಕೋಟೆಯೊಳಗೆ ಹೋಗ್ತಾನೆ. ಓನ ಹುಡುಕುತ್ತಾ ಬರುತ್ತಿದ್ದ ಲೀ ಮತ್ತು ಪಿಂಗ್ ಗೆ ಜೆನ್ ಸಿಗ್ತಾಳೆ. ಇಬ್ಬರು ಡ್ಯಾಡ್ಸ್ ಜೆನ್ ಗೆ ಹೇಳ್ತಾರೆ, ನಾವು ಅವನಿಗೆ ಸಹಾಯ ಮಾಡಬೇಕು. ಅದಕ್ಕೆ ಅವಳು ಹೇಳ್ತಾಳೆ, ನಮಗೆ ಒಂದು ಸೈನ್ಯದ ಅವಶ್ಯಕತೆ ಇದೆ. ಈಗ ಅವಳು ಹಾನ್ ಹತ್ತಿರ ಹೋಗ್ತಾಳೆ. ಹಾನ್ ಅವರ ಸಹಾಯ ಕೇಳ್ತಾಳೆ. ಹಾನ್ ಅವಳಿಗೆ ಸಹಾಯ ಮಾಡಲು ನಿರಾಕರಿಸ್ತಾರೆ. ಜೆನ್ ಅವರಿಗೆ ಎಲ್ಲಾ ವಿಷಯ ಸಮಜಾಯಿಸ್ತಾಳೆ, ಈ ನಗರ ನಮ್ಮದು, ಇದನ್ನು ಕೆಮಿಲಿಯನ್ ವಶ ಮಾಡಿಕೊಂಡಿದ್ದಾಳೆ, ಒಂದ್ ವೇಳೆ ಅವಳು ಪವರ್ಫುಲ್ ಆದ್ರೆ ನಿಮ್ಮೆಲ್ಲರನ್ನು ಅಂತ್ಯ ಮಾಡ್ತಾಳೆ. ಹಾನ್ಗೆ ಅವಳ ಮಾತು ಅರಿವಾಗುತ್ತೆ. ಕೋಟೆ ಹತ್ತಿರ ಕೆಲವು ಗಾರ್ಡ್ಸ್ ಮಾತಾಡುತ್ತಿದ್ದಾಗ ಪೋ ಅಲ್ಲಿಗೆ ಬಂದು ಅವರನ್ನು ಕೋಟೆ ಬಾಗಿಲಿಗೆ ನೇತು ಹಾಕಿ ಒಳಗಡೆ ಹೋಗ್ತಾನೆ. ಇತ್ತ ಪೋನ ಇಬ್ಬರು ಡ್ಯಾಡ್ಸ್ ಮತ್ತು ಜೆನ್ ನ ತೋರಿಸಲಾಗುತ್ತೆ. ಪೋನ ಡ್ಯಾಡ್ಸ್ ಜೆನ್ ಗೆ ಹೇಳ್ತಾರೆ, ನೀನು ಕೋಟೆ ಒಳಗೆ ಹೋಗಿ ಪೋನಿಗೆ ಸಹಾಯ ಮಾಡು, ನಾವು ಗಾರ್ಡ್ಸ್ ನ ತಡಿತೇವೆ. ಅತ್ತ ಪೋ ಕೋಟೆಯೊಳಗೆ ತಲುಪಿದ್ದ. ಅಲ್ಲಿ ಎಲ್ಲಾ ಮಾಸ್ಟರ್ಸ್ ನ ಭೇಟಿಯಾಗ್ತಾನೆ. ಎಲ್ಲಾ ಮಾಸ್ಟರ್ಸ್ ಪಂಜರದೊಳಗೆ ಬಂದಾಗಿದ್ದರು. ಹೋಗಿ ಅವರೆಲ್ಲರೂ ಸರಿಯಾಗಿ ಬೈತಾರೆ, ಯಾಕೆಂದ್ರೆ ಅವನು ಕೆಮಿಲಿಯನ್ ಗೆ ದಂಡ ಕೊಟ್ಟು ಬಿಟ್ಟಿದ್ದ. ಓ ಎಲ್ಲರಿಗೂ ಭರವಸೆ ಕೊಡುತ್ತಾ ಹೇಳ್ತಾನೆ, ನಾನು ಅವಳಿಂದ ದಂಡ ಪಡೆದು ನಿಮ್ಮೆಲ್ಲರನ್ನು ಸ್ಪಿರಿಟ್ ವರ್ಲ್ಡ್ ಗೆ ವಾಪಸ್ ಕಳಿಸ್ತೇನೆ. ಇತ್ತ ಮಿಸ್ಟರ್ ಲೀ ಎಲ್ಲಾ ಗಾರ್ಡ್ಸ್ ನ ಗೇಟಿಂದ ದೂರ ಕರೆದೊಯ್ಯಲು ಅವರ ಎದುರು ಹೋಗ್ತಾರೆ. ಎಲ್ಲಾ ಗಾರ್ಡ್ಸ್ ಅವರನ್ನು ಹಿಡಿಯಲು ಪ್ರಯತ್ನ ಮಾಡುತ್ತಾ ಅವರ ಹಿಂದೆ ತುಂಬಾನೇ ದೂರ ಬಂದು ಬಿಡ್ತಾರೆ. ಆನಾಗ ಎಲ್ಲಾ ರಾಬಿಟ್ಸ್ ಮತ್ತು ತನ್ನ ಸಹಚರರೊಂದಿಗೆ ಅವರ ಮೇಲೆ ಅಟ್ಯಾಕ್ ಮಾಡತೊಡಗುತ್ತಾರೆ. ಅತ್ತ ಜೆನ್ ಕೂಡ ಕೋಟೆಯೊಳಗೆ ಬಂದು ಬಿಟ್ಟಿದ್ದಳು. ಪೋ ಈಗ ಕೆಮಿಲಿಯನ್ ಹತ್ತಿರ ಹೋಗಿ ಅವನ ದಂಡವನ್ನು ಕೇಳುತ್ತಾನೆ. ಕೆಮಿಲಿಯನ್ ಕೂಡ ಅವನ ದಂಡ ಅವನಿಗೆ ಕೊಟ್ಟು ಬಿಡ್ತಾಳೆ. ಅವಳು ಎಲ್ಲಾ ಮಾಸ್ಟರ್ಸ್ ನವರಿಂದ ಅವರ ಗೌರವದ ಶಕ್ತಿ ಕಸಿದುಕೊಂಡಿದ್ದಳು. ಓ ಅವಳೊಂದಿಗೆ ಹೊಡೆದಾಡುವ ಮುನ್ನ ಅವಳನ್ನು ಮಾತುಗಳಿಂದ ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ. ಕ್ಯಾಮಿಲಿಯನ್ ಅವನ ಯಾವುದೇ ಮಾತನ್ನು ಕಿವಿಗೆ ಹಾಕಿಕೊಳ್ಳಲ್ಲ, ಬದಲಿಗೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಹೋಗಿ ಈಗ ಮಾಸ್ಟರ್ ಶೇಪ್ ಕಾಣಿಸ್ತಾರೆ. ಅವನಿಗೆ ಹೇಳ್ತಾರೆ, ನನಗೆ ಖುಷಿ ಇದೆ ಪೋ, ನೀನು ಮಾತುಗಳಿಂದ ಅವಳಿಗೆ ಸಮಜಾಯಿಸಲು ಪ್ರಯತ್ನ ಮಾಡಿದ್ದೆ, ಆದ್ರೆ ನೀನು ಈಗ ನಿನ್ನ ರೀತಿಯಲ್ಲಿ ಅವಳಿಗೆ ಸಮಜಾಯಿಸ್ತು. ಇದನ್ನು ಕೇಳಿಪೋ ಕ್ಯಾಮಿಲಿಯನ್ ಜೊತೆ ಹೊಡೆದಾಡಲು ಪ್ರಾರಂಭಿಸ್ತಾನೆ. ಕ್ಯಾಮಿಲಿಯನ್ ಮಾತ್ರ ಒಂದೊಂದಾಗಿ ಒಬ್ಬರಂತೊಬ್ಬ ಮಾಸ್ಟರ್ ನ ರೂಪ ಧರಿಸ್ತಾಳೆ. ಎಲ್ಲರ ಪವರ್ ಬಳಸಿ ಪೋ ಜೊತೆ ಫೈಟ್ ಮಾಡ್ತಾಳೆ. ಟೈಲನ್ ರೂಪ ಧರಿಸಿ ಅವನ ಪವರ್ ಯೂಸ್ ಮಾಡ್ತಾಳೆ ಮತ್ತು ಹೇಳುತ್ತಾಳೆ ಪೋನಿಗೆ, ನಿನ್ನ ಎಲ್ಲಾ ವೈರಿಗಳಲ್ಲಿ ನಾನೇ ತುಂಬಾನೇ ಪವರ್ಫುಲ್, ಏಕೆಂದರೆ ನನ್ನ ಹತ್ತಿರ ಎಲ್ಲರ ಪವರ್ಸ್ ಇವೆ. ಇಷ್ಟು ಹೇಳುತ್ತಾ ಅವಳು ಪೋ ಮೇಲೆ ಅಟ್ಯಾಕ್ ಮಾಡಲು ಹೋಗ್ತಾಳೆ. ಜೆನ್ ಆಗ ಒಂದು ಪಂಜರದ ಮೇಲೆ ಜಂಪ್ ಮಾಡುತ್ತಾ ಅಲ್ಲಿಗೆ ಬರುತ್ತಾಳೆ. ಕ್ಯಾಮಿಲಿಯನ್ ಮೇಲೆ ಪಂಜರ ಬೀಳಿಸ್ತಾಳೆ. ಈಗ ಕ್ಯಾಮಿಲಿಯನ್ ಮಾಸ್ಟರ್ ಎಲಿಫೆಂಟ್ ರೂಪ ಧರಿಸಿ ತನ್ನ ಸೊಂಡಿಲಿನಿಂದ ಜೆನ್ನ ಹಿಡಿತಾಳೆ. ಜೆನ್ ಪೋ ಕೊಟ್ಟಿದ್ದ ಪೀಚ್ ಮರದ ಬೀಜ ಎಲಿಫೆಂಟ್ ಸೊಂಡಿಲಿನಲ್ಲಿ ಹಾಕ್ತಾಳೆ. ಇದರಿಂದ ಅದರ ಉಸಿರು ಗಟ್ಟುತ್ತೆ. ಕ್ಯಾಮಿಲಿಯನ್ ಅದನ್ನು ಬಿಟ್ಟು ಒಂದೇ ಸಲ ಕೆಲ ಮಾಸ್ಟರ್ಸ್ ರೂಪ ಧರಿಸ್ತಾಳೆ. ಒಂದು ದೊಡ್ಡ ಮಾಸ್ಟರ್ ಆಗಿ ಜೆನ್ನ ಹಿಡಿದು ಅಲ್ಲಿಂದ ಹಾರ್ತಾಳೆ. ಓ ಜೆನ್ನ ಹಿಡಿಯಲು ಆ ಮಾಸ್ಟರ್ ಹಿಂದೆ ಓಡ್ತಾನೆ ಮತ್ತು ಆ ಮಾಸ್ಟರ್ ಬಾಲ ಹಿಡಿತಾನೆ. ನಿಧಾನವಾಗಿ ಅದರ ತಲೆ ಮೇಲೆ ಬಂದು ಕೊಂಬುಗಳ ನಡುವೆ ದಂಡ ಇಟ್ಟು ತನ್ನ ಶಕ್ತಿಯಿಂದ ಅದನ್ನು ಡಿಕ್ಕಿ ಹೊಡಿಸ್ತಾನೆ. ಕೆಳಗೆ ಬಿದ್ದ ಕೆಮಿಲಿಯನ್ ಪೋನ ರೂಪಕ್ಕೆ ಚೇಂಜ್ ಆಗ್ತಾಳೆ. ಓ ಜೆನ್ ಗೆ ಹಿಂದೆ ಸರಿಯಲು ಹೇಳಿ ಕೆಮಿಲಿಯನ್ ಜೊತೆ ಫೈಟ್ ಮಾಡಲು ಶುರು ಮಾಡ್ತಾನೆ. ಓ ತುಂಬಾನೇ ಬಹದೂರಿಕೆಯಿಂದ ಕೆಮಿಲಿಯನ್ ಜೊತೆ ಫೈಟ್ ಮಾಡ್ತಾನೆ. ಆದರೆ ಅವಳು ತುಂಬಾನೇ ಪವರ್ಫುಲ್ ಆಗಿದ್ದಳು. ಪಂಜರದ ಮೇಲೆ ಜಾದು ಮಾಡಿ ಅದನ್ನು ಪೋ ಮೇಲೆ ಬೀಸಾಡ್ತಾಳೆ. ಪೋ ಆ ಪಂಜರಗಳ ನಡುವೆ ಸಿಲುಕಿ ಬೀಳುತ್ತಾನೆ. ಜೆನ್ ಪೋನ ತೆಗೆಯಲು ಪ್ರಯತ್ನ ಮಾಡ್ತಾಳೆ. ಪೋ ಅವಳಿಗೆ ಹೇಳ್ತಾನೆ, ನಾನು ಇಲ್ಲಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ, ಈಗ ನೀನು ಅವಳನ್ನು ಸೋಲಿಸಬೇಕಾಗುತ್ತೆ. ಬಳಿಕ ಪೋ ಜೆನ್ ಗೆ ತನ್ನ ದಂಡ ಕೊಟ್ಟು ಕೆಮಿಲಿಯನ್ ಜೊತೆ ಫೈಟ್ ಮಾಡಲು ಅವಳನ್ನು ಮೋಟಿವೇಟ್ ಮಾಡತೊಡಗುತ್ತಾನೆ. ಜೆನ್ ದಂಡ ತಕೊಂಡು ಕೆಮಿಲಿಯನ್ ಜೊತೆ ಫೈಟ್ ಮಾಡಲು ಶುರು ಮಾಡ್ತಾಳೆ. ಕೆಮಿಲಿಯನ್ ಜೆನ್ನ ಎಲ್ಲಾ ಕುಂಗ್ ಫು ಮೂವ್ಸ್ ಅಂದ್ರೆ ಕುಂಗ್ ಫು ಟ್ರಿಕ್ಸ್ ಗಳನ್ನು ಅರಿತಿದ್ದಳು. ಜೆನ್ ಆಗ ಪೋ ದಂಡದಿಂದ ಅವನು ಅವಳಿಗೆ ಹೇಳಿಕೊಟ್ಟಿದ್ದ ಮೂವ್ಸ್ ಯೂಸ್ ಮಾಡ್ತಾಳೆ. ಕೆಮಿಲಿಯನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಕೆಮಿಲಿಯನ್ ಆ ಮೂವ್ಸ್ ನಿಂದ ಬಚಾವಾಗದೆ ಸೋತು ಹೋಗ್ತಾಳೆ. ಓ ಕೂಡ ಅಲ್ಲಿಗೆ ಬರ್ತಾನೆ. ಜೆನ್ ಹೇಳ್ತಾಳೆ ಅವನಿಗೆ, ನೀನಂತೂ ತುಂಬಾನೇ ಸುಲಭದಲ್ಲಿ ಪಂಜರದಿಂದ ಹೊರಗೆ ಬಂದಿ, ನೀನು ಯಾಕೆ ನಂಗೆ ಸುಳ್ಳು ಹೇಳಿದ್ದಿ? ಓ ಹೇಳುತ್ತಾನೆ, ಬೀಜವನ್ನು ಬೆಳೆಯಲು ಬಿಡದೇ ಇದ್ರೆ ಅದು ಮರವಾಗಲು ಸಾಧ್ಯವಿಲ್ಲ. ವಾಸ್ತವವಾಗಿ ಪೋಗಿ ಇಲ್ಲಿ ಗೊತ್ತಾಗಿತ್ತು ಜೆನ್ ಗೆ ಅವನ ಶಿಷ್ಯಳಾಗಲು ಯೋಗ್ಯತೆ ಇದೆ ಅನ್ನುವುದು. ಹೀಗಾಗಿ ಅವನು ಜೆನ್ ಗೆ ದಂಡ ಕೊಟ್ಟಿದ್ದ. ಇಬ್ಬರು ಮಾತಾಡುತ್ತಾ ಇರುವಾಗ ಮತ್ತೊಮ್ಮೆ ಕೆಮಿಲಿಯನ್ ಅವರ ಮೇಲೆ ಅಟ್ಯಾಕ್ ಮಾಡಲು ಬರ್ತಾಳೆ. ಓ ಕೂಡಲೇ ಅವಳನ್ನು ತಡೆದು ದಂಡದಿಂದ ಅವಳ ತಲೆ ಮೇಲೆ ಅಟ್ಯಾಕ್ ಮಾಡಿ ನೆಲದ ಮೇಲೆ ಬೀಳಿಸಿ ಅವಳ ನಾಲಗೆ ಮೇಲೆ ದಂಡವನ್ನು ಗಟ್ಟಿಯಾಗಿ ಇಡ್ತಾನೆ. ಅದರಿಂದ ಎಲ್ಲಾ ಮಾಸ್ಟರ್ಸ್ ನವರ ಪವರ್ ಮತ್ತೆ ಅವರ ತಲೆ ಹೋಗುತ್ತೆ, ಅವರವರಿಗೆ ಸೇರುತ್ತೆ. ಅವರೆಲ್ಲರೂ ಸ್ವತಂತ್ರಗೊಂಡು ಮಾಸ್ಟರ್ ಪೋ ಹತ್ತಿರ ಬರ್ತಾರೆ. ಟಾಲನ್ ಪೋಗೆ ಹೇಳ್ತಾನೆ, ಮಾಸ್ಟರ್ ಹೋಗು ನಿನ್ನ ಬಗ್ಗೆ ಸರಿಯಾಗಿದ್ದರು ಪೋ, ನೀನು ಅಷ್ಟೊಂದು ದೊಡ್ಡ ದಡ್ಡನಲ್ಲ. ಎಲ್ಲ ಮಾಸ್ಟರ್ಸ್ ಪೋ ಎದುರು ನಿಂತು ಅವನಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇದರ ನಂತರ ಪೋ ತನ್ನ ದಂಡದಿಂದ ಸ್ಪಿರಿಟ್ ವರ್ಲ್ಡ್ ನ ಗೇಟ್ ತೆರೆಯುತ್ತಾನೆ. ಎಲ್ಲ ಮಾಸ್ಟರ್ಸ್ ತಮ್ಮ ಜಗತ್ತಿಗೆ ವಾಪಸ್ ಹೋಗ್ತಾರೆ. ಟೈಲಾಂಗ್ ಕಮಿಲಿಯನ್ನ ತನ್ನ ಜೊತೆ ಹೇಳ್ಕೊಂಡು ಹೋಗ್ತಾನೆ. ಇದರ ಬಳಿಕ ಪೋನ
ತೋರಿಸಲಾಗುತ್ತೆ. ಅವನು ಜೆನ್ ಜೊತೆ ಸೈಲೆಂಟ್ ವ್ಯಾಲಿಗೆ ಮರಳಿದ್ದ. ಜೆನ್ ನ ಮಾಸ್ಟರ್ ಶಿಪ್ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಜೆನ್ ತನ್ನ ಶಿಷ್ಯಳನ್ನಾಗಿ ಆಯ್ಕೆ ಮಾಡ್ತಾನೆ. ಮಾಸ್ಟರ್ ಶಿಪ್ಗೆ ಮಾತ್ರ ಪೋನ ನಿರ್ಧಾರ ಇಷ್ಟವಾಗಲ್ಲ. ಪೋ ಹೇಳುತ್ತಾನೆ, ನೀವೇ ಹೇಳಿದ್ರಿ ಏನು ಆಗಬೇಕಾಗಿತ್ತು ಅದು ಆಗುತ್ತೆ. ಮಾಸ್ಟರ್ ಶಿಪ್ ಈಗ ಅಲ್ಲಿಂದ ಹೋಗ್ತಾರೆ. ಪೋ ಜೆನ್ ಲ ಟ್ರೈನಿಂಗ್ ಶುರು ಮಾಡ್ತಾನೆ. ಇಲ್ಲಿಗೆ ಪ್ಯೂರಿಯಸ್ ಫೈವ್ ಕೂಡ ಬರ್ತಾರೆ. ಎಲ್ಲರೂ ಸೇರಿ ಜೆನ್ ನ ಟ್ರೈನಿಂಗ್ ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸ ಬರೆದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.